ಯಾವತ್ತಾದರೂ ಮಾತಾಡಿದ್ದೇ ಆಗಿದ್ದಿದ್ರೆ ನಮ್ಮ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಅವನು ಕೊಡ್ತಿದ್ದ ಸೊ ಅಲ್ಲಿ ಕಾಣಿಸೋ ಏಕೈಕ ವ್ಯಕ್ತಿ ನೀವಲ್ಲ ಅದು ಪರಮಾತ್ಮ ಅಂತ ಗೊತ್ತಿರಲಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮಾತಾಡಿ ಪ್ರತಿದಿನ ಮಾತಾಡಿ ನಿಮ್ಮ ಬ್ರೈನ್ ಬೇರೆ ರೀತಿಯೇ ಸೃಷ್ಟಿಯಾಗುತ್ತೆ ವಿಶೇಷವಾಗಿ ಯಾರೆಲ್ಲ ಈ ಫೀಲಿಂಗಲ್ಲಿರ್ತಿರೋ ಐ ಮೀನ್ ನನಗೇನು ಮಾಡಲಿಕ್ಕಾಗಿಲ್ವಲ್ಲ ಟೈಮ್ ಆಗೋಯ್ತಲ್ಲ ದುಡ್ಡಿಲ್ವಲ್ಲ ಸಾಲದಲ್ಲಿದ್ದೀನಲ್ವ ಕಷ್ಟದಲ್ಲಿದ್ದೀನಲ್ವ ಅನ್ನೋರಿಗೆ ಇದು ಒಂದು ದೊಡ್ಡ ಒಂದು ಟೆಕ್ನಿಕ್ ಆಗಿರುತ್ತೆ ಅದಾದಮೇಲೆ ಯಾರೆಲ್ಲ ಏನೋ ಹುಷಾರಿರಲ್ವೋ ಆರೋಗ್ಯದ ಸಮಸ್ಯೆಗಳಿರುತ್ತೋ ಅವ್ರೇನು ಮಾಡಬೇಕು ಅಂತಂದರೆ ಈ ಮಿರರ್ಗಿಂತ ಪವರ್ಫುಲ್ ಏನಪ್ಪ ಅಂತಂದರೆ ನೀರು ನೀರಿನಲ್ಲಿ ನಿಮ್ಮ ಮುಖ ನೋಡಿಕೊಂಡು ನೀವು ಮಾತಾಡಬೇಕು ಐ ಆಮ್ ಹೆಲ್ದಿ ಸಪೋಸ್ ನನ್ನ ಕೈಯಲ್ಲಿ ಏನೋ ಏನೋ ಹುಷಾರಿಲ್ಲ ನನಗೆ ಇಲ್ಲ ಕಿಡ್ನಿ ಸಮಸ್ಯೆ ಇದೆ ಅಥವಾ ಯಾವುದೋ ಒಂದು ಹೃದಯ ಸಮಸ್ಯೆ ಇದೆ ಆ ಭಾಗವನ್ನು ಕೈಯಲ್ಲಿ ಮುಟ್ಕೊಂಡು ನಿಮ್ಮ ಮುಖವನ್ನು ನೀರಲ್ಲಿ ನೋಡಿಕೊಂಡು ನೀವು ಹೇಳಬೇಕು ಐ ಆಮ್ ಹೆಲ್ದಿ ನಾನು ಆರೋಗ್ಯವಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ನಾನು ಐ ಆಮ್ ಕಂಪ್ಲೀಟ್ಲಿ ಆಲ್ರೈಟ್ ಅಂತ ಪದೇ 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 ಹೇಳ್ಕೊಳ್ತಿದ್ರೆ ಅದು ಎಂಥ ಒಂದು ಹೇಲ್ಮೆಂಟೇ ಇರಲಿ ಯಾವುದೇ ಇರಲಿ ಯಾಕಂದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯೂನಿವರ್ಸ್ಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಒಂದೂ ಇಲ್ಲ ಸೊ ಎಲ್ಲವೂ ಸಾಧ್ಯ ಸೊ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೋಬೋದು ತತ್ವಮಸಿ ಬ್ರಹ್ಮಸ್ಮಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಎವ್ರಿ ಒನ್ ಆಫ್ ಅಸ್ this is ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ನಂದೊಂದು ಕೊನೆ ಪ್ರಶ್ನೆ ನನಗೆ ಗೊತ್ತಿಲ್ಲ ಇದಕ್ಕೆ ನೀವು ಆನ್ಸರ್ ಮಾಡ್ತಿರೋ ಇಲ್ವೋ ಸೊ ದುಡ್ಡಿನ ಕುರಿತಾಗಿ ಇಷ್ಟೆಲ್ಲ ಟಿಪ್ಸ್ ಅಂಡ್ ಟೆಕ್ನಿಕ್ಸ್ ಹೇಳ್ತಾ ಇರುವಂತಹ ಅನಂತ ವಿಶ್ವಾಚಾರ್ಯರು ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ನಾನು ತುಂಬಾ ದೊಡ್ಡ ಕೋಟ್ಯಾಧಿಪತಿಮ್ಮ ಹ್ಮ್ ಹ್ಮ್ ಆ ತುಂಬಾ ಇಲ್ಲ ನಿಮಗೆ ನನಗೆ ಯಾವ ಸಮಸ್ಯೆಯೋ ಇಲ್ಲಮ್ಮ ಸೋ ಸಮಸ್ಯೆ ಅನ್ನುಂತದ್ದು ಭೌತಿಕ ಒಂದು ಈ ಒಂದು ಡೈಮೆನ್ಷನ್ ಅಲ್ಲಿ ಎಲ್ಲರಿಗೂ ಇರುತ್ತೆ ಈಗ ಈಗ ನಿಮ್ಗೆ ಜ್ವರ ಬರುತ್ತೆ ಅಂದ್ರೆ ನನಗೂ ಬರುತ್ತೆ ಕೈ ಕಾಲು ನೋವು ಅಂದ್ರೆ ನನಗೂ ಕೈಕಾಲ್ ನೋವು ಇರುತ್ತೆ ಅಥವಾ ಮನೆಯಲ್ಲಿ ಆಚೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮಗೂ ಇರುತ್ತೆ ನನಗೂ ಇರುತ್ತೆ ದುಡ್ಡಿನ ವಿಚಾರದಲ್ಲೂ ಇರುತ್ತೆ ಯಾಕಂತ ಹೇಳ್ತೀನಿ ಇದು ಕ್ವಾಂಟಮ್ ಅಲ್ಲ ಇದು ನಾವು ಸತ್ತೋದ ಮೇಲೆ ನೆಕ್ಸ್ಟ್ ಲೋಕ ಇದೆ ಅದು ಫೋರ್ತ್ ಫಿಫ್ತ್ ಡೈಮೆನ್ಷನ್ ಅಲ್ಲಿ ನಿಮ್ಗೆ ಈ ಫಿಸಿಕಲ್ ಡಿಫಿಕಲ್ಟೀಸ್ ಇರಲ್ಲ ಬಟ್ ನಾವು ಎಲ್ಲಿ ತನಕ ಭೌತಿಕವಾಗಿ ಈ ಒಂದು ಚರ್ಮ ಈ ಫೈವ್ ಎಲಿಮೆಂಟ್ಸಿಂದ ಸೃಷ್ಟಿಯಾಗಿದ್ದೀವಿ ಯಾರೆಲ್ಲ ಈ ನೇಚರಲ್ಲಿರ್ತಾರೋ ನೋಡಿ ಶ್ರೀ ಕೃಷ್ಣ ಪರಮಾತ್ಮನಿಗೂ ಸಾವಿತ್ತು ಶ್ರೀ ರಾಮನಿಗೂ ಏನೋ ವನವಾಸ ಇತ್ತು ಸೊ ಅವರೆಲ್ಲ ದೇವರೇ ಬಟ್ ಯಾವಾಗ ಭೂಮಿಗೆ ಬರ್ತಾರೋ ಈ ಭೂಮಿಯಲ್ಲಿರೋ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ ಬಟ್ ಈ ಸಮಸ್ಯೆಗಳನ್ನ ಎದುರಿಸೋ ಶಕ್ತಿ ಆ ನೈಪುಣ್ಯತೆ ಹೆಚ್ಚಿರುತ್ತೆ ಸೊ ನೀವು ಯೂನಿವರ್ಸ್ ಕನೆಕ್ಟ್ ಆದಾಗ ಸಮಸ್ಯೆಗಳೇ ಇರೋಲ್ಲ ಅಂತಲ್ಲ ದಸ್ ವೈಟ್ ಟೋಲ್ಡ್ ಯು ಯು ನೋ ಪ್ರೀವಿಯಸ್ಲಿ ವೆನ್ ಯು ಗೋ ಇನ್ ಸರ್ಚ್ ಆಫ್ ಸಕ್ಸಸ್ ಟ್ರ್ಯಾಡಿ ಟ್ರಾಜಿಡೀಸ್ ವಿಲ್ ಹ್ಯಾಪನ್ ಡಿಫಿಕಲ್ಟೀಸ್ ಶೆಲ್ ಕಮ್ ಪೀಪಲ್ ಶೆಲ್ ಡೌಟ್ ಪೀಪಲ್ ಶೆಲ್ ಹೇಟ್ ಇವೆಲ್ಲ ಕಾಮನ್ ಆಗಿರುತ್ತೆ ಬಟ್ ಯು ಡೋಂಟ್ ಕೇರ್ ಅಬೌಟ್ ಇಟ್ ಐ ಮೀನ್ ಇಟ್ ಇಟ್ ಈಸ್ ದೇರ್ ಆ್ಯಂಡ್ ಐ ಎಮ್ ಅ ರಿಚ್ ಪರ್ಸನ್ ಮೈಂಡ್ ಯು ಐ ಎಂ ವೆರಿ ವೆರಿಚ್ ಆಸ್ ಐ ಟೋಲ್ಡಿ ಬಿಫೋರ್ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಪ್ರಕಾರ ಈ ಬಾಡಿಯ ವ್ಯಾಲ್ಯೂ ನಿಮ್ಮ ಬಾಡಿಯ ಮಿನಿಮಮ್ ಮೇಲೆ ಐನೂರು ಕೋಟಿ ಸೊ ಇವಾಗ ನೀವು ಸಹ ಸಾಲದಲ್ಲಿ ಇದ್ರೂ ಒಂದು ವೇಳೆ ನಾನು ಶ್ರೀಮಂತ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರೆಲ್ಲ ಈ ರೀತಿ ಮನೋಭಾವನೆ ಇರುತ್ತೋ ಅವರು ಎಲ್ಲರೂ ಶ್ರೀಮಂತರೇ ಗೊತ್ತಿರಲಿ ನಾರ್ಮಲಾಗಿ ನೀವು ಯೂಟ್ಯೂಬಲ್ಲಿ ನಾನು ನೋಡಿದ್ರೆ ಅಡ್ರೆಸ್ ಮಾಡಿದಾಗ ಅಯ್ಯೋ ಇದು ಫಸ್ಟ್ ಟೈಮ್ ವಿ ಆರ್ ಸಿಂಗ್ ಈಚ್ ಅದರ್ ನಾನು ಯಾವತ್ತೂ ಹೇಳ್ತೇನೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ ಅಂತಲೇ ಹೇಳೋಂಥದ್ದು ನಾವ್ಯಾರೂ ಬಡವರಿಲ್ಲ ನೀವೂ ಇಲ್ಲ ಗೊತ್ತಿರಲಿ ಎವ್ರಿ ಬಡಿ ಆರ್ ರಿಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ